ಕುಳಿತವ್ರಿಗೆಲ್ಲ. ಹೀಗಾಗಿ ಇವತ್ತು ಸಹಜವಾಗಿನ ಆರ್ ಎಸ್ ಎಸ್ ಅನ್ನುವಂಥದ್ದು ಇವ್ರನ್ನ ದೂರ ಸೆಳಿತಾ ಬಂತು. ಲಾಸ್ಟ್ ಇಲೆಕ್ಷನ್ದಲ್ಲಿ ಅದಾಯ್ತು ಪರಿಸ್ಥಿತಿ. ಹೀಗಾಗಿ ಇಡೀ ಮನಃಪೂರ್ವಕವಾಗಿ ಆರ್ ಎಸ್ ಎಸ್ ಇದರಲ್ಲಿ ವರ್ಕ್ ಮಾಡದೇ ಹೋಗಿದ್ದರಿಂದಾಗಿ ಇವತ್ತು ಅಧಿಕಾರದಿಂದ ಸ್ವಲ್ಪ ಸಮೀಪ ಬಂದು ನಿಲ್ಲುವಂಥ ಪರಿಸ್ಥಿತಿ ಮೋದಿಯವ್ರಿಗೆ ಬಂತು. ಈಗ ಮೋದಿಯವ್ರು ಏನು ಹೇಳಿಗತ್ತದಲ್ಲ, ಮಾಡಿ ತಪ್ಪು ಮಾಡಿದ್ದೆ ನೀವು, ಆರ್ ಎಸ್ ಎಸ್ ಬಿಡಬಾರ್ದಾಗಿತ್ತು, ಆರ್ ಎಸ್ ಎಸ್ನ ದೂರೀಕರಿಸಬಾರ್ದಾಗಿತ್ತು, ನಮ್ಮ ಪಕ್ಷಗಳಲ್ಲಿ ನಮ್ಮವ್ರನ್ನ ಸಹಿತ ನಾವು ಹೊರಗೆ ಹಾಕಬಾರ್ದಾಗಿತ್ತು ಅನ್ನೋದು ಅನೇಕ ವಿಚಾರಗಳು ಬರಲಿ ಎಕ್ಸ್ಪ್ಲೈನ್ ಆಗಿಬಿಟ್ಟಿದ್ದಾವೆ ಇವತ್ತು. ಯಾಕೆಂದರೆ ತಮ್ಮ ವೈರಿಗಳನ್ನೆಲ್ಲ ತಮ್ಮ ಪಕ್ಷದಲ್ಲಿ ಅನೇಕ ತಮ್ಮ ವೈರಿಗಳು ಅಂದರೆ ರಾಜಕೀಯ ಶತ್ರುಗಳು ಅಥವಾ ಪ್ರತಿಸ್ಪರ್ಧಿಗಳು ಅನ್ಬೋದು ನಾವು ಅವ್ರಿಗೆ ಶತ್ರುಗಳು ಅಂತ ಅಲ್ಲ ಅವರು. ಯಾಕಂತಂದರೆ ಅವರೆಲ್ಲರೂ ಬಿ ಜೆ ಪಿಯ ಸಿದ್ಧಾಂತಕ್ಕೆ, ಆರ್ ಎಸ್ ಎಸ್ ಸಿದ್ಧಾಂತಕ್ಕೆ ಬದ್ಧವಾಗಿ ಹಿಂದುತ್ವದ ನೆಲೆಯಲ್ಲೇ ಈ ರಾಷ್ಟ್ರ ಕಟ್ಟಬೇಕು ಅನ್ನುವಂಥ ಸದಾ ಕನಸುಗಳನ್ನು ಕಂಡಂಥವ್ರು. ಅವರೊಳಗೆ ಏನು ತಿಕ್ಕಾಟಗಳಿದ್ದು, ನಾ ಹೆಚ್ಚು ನೀ ಹೆಚ್ಚು, ಮೋದಿಯವರಲ್ಲಿರ್ಬೋದು ನಾನು ದೊಡ್ಡಪ್ಪ ಅಂತೇಳಿ, ಅದೇ ಕಾಲಕ್ಕೆ ಇನ್ನುಳಿದಲು ನಳಿನ್ ಕಟಿಯಾರ್ ಆಗಿರ್ಬೋದು, ಅಥವಾ ಅಂದಂದರೆ ಇವತ್ತಿನ ನಮ್ಮ ನಿತಿನ್ ಗಡ್ಕರಿ ಅವರಾಗಿರ್ಬೋದು, ರಾಜನಾಥ್ ಸಿಂಗ್ ಅವರಾಗಿರ್ಬೋದು, ಅಥವಾ ನಮ್ಮ ಏನಪ್ಪ ಅಂತಂದರೆ ಈ ಚೌಹಾಣ್ ಅವರಾಗಿರ್ಬೋದು, ಇವರೆಲ್ಲರೂ, ಅಥವಾ ನಮ್ಮ ರಮಣ್ ಸಿಂಗ್ರವರಲ್ಲಿ ಆಗಿರ್ಬೋದು, ನಾವು ದೊಡ್ಡವರಪ್ಪ, ನಾವು ಹೆಚ್ಚಿನವರು ಅಂಥದ್ದಾಗಿರ್ಬೋದು, ಇವೆಲ್ಲನೂ ಪ್ರದೀಪ್ ತುಗಾರಿಯವರಲ್ಲಿ ಆಗಿರ್ಬೋದು, ಇವರೆಲ್ಲರೂ ನಾವು ದೊಡ್ಡವರಪ್ಪ ಅಂತ ತಿಕ್ಕಾಟ ಹೊಡಿದ್ದು ಅವು ಇಲ್ಲ ಅಂತಲ್ಲ. ಆದರೆ ಅವರೆಲ್ಲರೂ ಒಂದು ಸಿದ್ಧಾಂತಕ್ಕೆ ಏನು ಬದ್ದಿದ್ರಪ್ಪ ಅಂದ್ರೆ ಸನಾತನೀಯ ಮತ್ತು ಅದೇ ಕಾಲಕ್ಕೆ ಹಿಂದುತ್ವದ ರಾಷ್ಟ್ರ ವರ್ಣ ಸಿದ್ಧಾಂತ ಇಲ್ಲದಂಥ ರಾಷ್ಟ್ರ ಕಟ್ಟುವಲ್ಲಿ ಒಂದೇ ಮತದವರಾಗಿದ್ದರು ಅವರು. ಅಂಥವ್ರನ್ನ ಸಹಿತ ಇವರು ದೂರೀಕರಣ ಮಾಡ್ತಾ ಮಾಡ್ತಾ ಬಂದರು. ಕೊನೆಗೆ ಆರ್ ಎಸ್ ಎಸ್ ದೂರ ಸರಿಸ್ಲಿಕ್ಕೆ ಎತ್ತಿದ್ರು. ಯಾವ ಆರ್ ಎಸ್ ಎಸ್ ಅನ್ನೋದು ಪ್ರಚಾರಕರಾಗಿ ಈ ರಾಷ್ಟ್ರದ ಪ್ರಧಾನಿ ಆದರೂ ಆ ತಾವು ಹತ್ತಿದ ಏನೇನು ಒಯ್ಯುವಂಥ ಕೆಲಸ ಮಾಡಲಿಕ್ಕೆ ಶುರು ಮಾಡಿದರು. ಇದರಿಂದಾಗಿ ಮೋಹನ್ ಭಾಗವತರಾಗಿರ್ಬೋದು, ಇನ್ನುಳಿದವರಾಗಿರ್ಬೋದು, ಆರ್ ಎಸ್ ಎಸ್ ಜನ ನಿಧಾನಕ್ಕೆ ದೂರ ಸರಿದ. ಮೊನ್ನೆ ಲೋಕಸಭಾ ಚುನಾವಣೆಯಲ್ಲೇ ಭಾಳಷ್ಟು ನಿರ್ಲಿಪ್ತಾಗಿ ಉಳಿದಕ್ಕಾಗಿ 240 ಬಂದಿಲ್ಲುವಂಥ ಪ್ರಸಂಗ ಬಂತು. ಈಗ ಅನುಭವ ಬಂತದ, ಹೌದು ನಾನು ತಪ್ಪು ಮಾಡಿದ್ದೆ ಆ ಸಂದರ್ಭದಲ್ಲೇ, ಮತ್ತು ಇದನ್ನು ನಾನು ರಿಪೀಟೇಟ್ ಮಾಡ್ಕೊತ ಹೋದ್ರೆ ಏನಾಗ್ಬೋದು. ಈ ನಿಧಾನಕ್ಕೆ ನೋಡಿರಿ, ಕವಡದಲ್ಲಿ ಇವು ಅಂಗಡಿಗಳ ಮುಂದೆ ತಮ್ಮ ಹೆಸರು ಹಾಕ್ಬೇಕು ಅಂದಿದ್ದೇನೆ, ಇವತ್ತು ನಮ್ಮ ಸುಪ್ರೀಂ ಕೋರ್ಟ್ ಕಿತ್ತಾಗಿಬಿಡ್ತು ಅಂತ ಆಗ್ತಿಲ್ಲ, ಅದು ಹಂಗೆ ಅನ್ನೋ ಹಾಗಿಲ್ಲ ಅನ್ನೋ ಮಾತನ್ನು. ಇದು ಒಂದು ಹೊಡೆತನ ಅವ್ರಿಗೆ. ಹೇಗೆ ಹೊಡೆದಪ್ಪ ಅಂತಂದರೆ, ನೀವು ನಿಧಾನಕ್ಕೆ ಇಲ್ಲಿಯೇ ನಮ್ಮ ನ್ಯಾಯಾಂಗದ ಎಚ್ಚರಗೊಳ್ಳಿಕ್ಕೆ ಹತ್ತದಂತೆ. ನಮ್ಮ ಸಂವಿಧಾನದ ಮೂಲ ಏನಪ್ಪ ಢಾಂಚ, ಮೂಲ ವಿಷಯ ಏನೇ ಜಾತ್ಯಾತೀತತೆ, ಎಲ್ಲರನ್ನು ಹೊಂದಿಸಿಕೊಂಡು ಹೋಗುವಂಥದ್ದು, ಜಾತಿ ಧರ್ಮಗಳ ನೆಲೆಗಟ್ಟಲ್ಲೇ ದೇಶವನ್ನು ಆಳಲಾರದ ಹೋಗುವಂಥದ್ದು, ಇಂಥವನ್ನೆಲ್ಲ ಮಾಡಿಕೊಂಡಂಥ ಸಂವಿಧಾನ ಇವತ್ತು ನಿಧಾನಕ್ಕೆ ಎಲ್ಲರಿಗೂ ಬೇಕಾಗುವಂಥದ್ದು. ಸ್ವತಃ ಬಿ ಜೆ ಪಿ ಸಂವಿಧಾನ ಪರವಾಗಿ ಕೆಲಸ ಮಾಡ್ತಾ ಇದ್ದೀವಿ ಅಂತ ಹೇಳ್ಕೊಳ್ಳೋಂಥ ಅವ್ರಿಗೆ ದುಸ್ಥಿತಿ ಬಂದಿರ್ತದೆ ಇವತ್ತು. ಹೀಗಾಗಿ ಇವತ್ತು ಮೋದಿ ಅವರು ಏನಾಗಿದ್ದಾರಪ್ಪ, ಅದು ಯಾವುದನ್ನು ತೊಗೊಂಡೋಗ್ಬೇಕು. ಈಗ ನೋಡ್ರಿ, ನಾವು 80-20 ಮಾಡಬೇಕೇನೋ ಪ್ರಯತ್ನ ಮಾಡಲಿಕ್ಕೆತ್ತಿದ್ರು ಸುಪ್ರೀಂ ಕೋರ್ಟ್ ಅಡ್ಡ ಬಂದುಬಿಡ್ತು, ಕಾವಡ್ ನೆಲೆಗಟ್ಟನೆಲ್ಲ. ಇನ್ನು ಯಾವುದು ಹಿಡಿಬೇಕಪ್ಪ ಹಾದಿ? ಮತ್ತು ಈ ಒಂದು ಏನಪ್ಪ ಅಂತಂದ್ರೆ, ಬಡವರ ಪರವಾದಂತಹ, ದುಡಿಯುವ ವರ್ಗದ ಪರವಾದಂಥ ಗ್ಯಾರಂಟಿಯನ್ನಾಗಲಿ, ನ್ಯಾಯ ಒಂದು ಏನು ಐದು ಪಂಚ ನ್ಯಾಯಗಳು ಕಾಂಗ್ರೆಸ್ಸಿಗರು ಮಾಡಿದ್ರು ಅಥವಾ ನಮ್ಮ ರಾಹುಲ್ ಗಾಂಧಿಯವರು ಮಾಡಿದ್ರು, ಅದನ್ನು ತೊಗೊಳ್ಬೇಕಾದ್ರೆ ಸ್ವಾಭಿಮಾನದ ಮಧ್ಯೆ ಪ್ರಶ್ನೆ. ಎರಡನೇದಾಗಿ ಅಷ್ಟನ್ನು ನೀಡೋದಕ್ಕೆ ಬಜೆಟ್ ಹೇಳಿದೆ ಅಂಥ ಪ್ರಾಮಾಣಿಕ ಬುದ್ಧಿವಂತರಲ್ಲಿ ಬೇಕಲ್ರಿ, ಎಲ್ಲರನ್ನು ಹೊರಗಾಗಿಬಿಟ್ರು. ಸುಬ್ರಹ್ಮಣ್ಯ ಸ್ವಾಮಿ ಅನ್ನುವಂಥ ಬುದ್ಧಿವಂತ ಅರ್ಥತಜ್ಞ ಅಂಥವ್ರೆಲ್ಲ ದೂರ ಸರಿಸಿಬಿಟ್ರು. ಅಂಥವ್ರು ಇವತ್ತು ಇದ್ದಿದ್ರೆ ಅವ್ರಿಗೆ ಹಾದಿ ತೋರಿಸಿದ್ರು ಏನೋ, ಇವತ್ತು ಕೇಳಿದ್ರೆ ಅವ್ರು ಸ್ವತಃ ಬುದ್ಧಿವಂತರಿದ್ದಾರೆ, ಅವ್ರ ಜೊತೆಗಾರರು ಬುದ್ಧಿವಂತರಿದ್ದಾರೆ. ಹೀಗಾಗಿ ಅವರು ಲಾಭದ ಬಜೆಟ್ ಅಂತ ತೋರಿಸಿ ತಮ್ಮ ಗ್ಯಾರಂಟಿಗಳನ್ನ ಅಲ್ಲಿ ಯಶಸ್ವಿಯಾಗಿ ನಡೆಸಿಕೊಂಡಿದ್ದಾರೆ. ಫ್ರೀ ಎಜುಕೇಷನ್ನ, ಮುಂದದ್ರ ಜೊತೆಗೆ ಫ್ರೀ ಮೆಡಿಸಿನ್ನ, ಸಣ್ಣದಲ್ಲಿದು ಫ್ರೀ ಕರೆಂಟ, ನಂತರದ ಫ್ರೀ ನೀರು, ಫ್ರೀ ಕರೆಂಟ್, ಇವರು 4-5 ಆರುಗಳನ್ನು ಕೊಟ್ಟು ಲಾಭದಲ್ಲಿ ಇಟ್ಟಿದ್ದಾರೆ ಬಜೆಟನ್ನು, ಎರಡೂ ಕಡೆ ಪಂಜಾಬ್ ಮತ್ತು ದೆಹಲಿಯಲ್ಲಿ. ನಾವು ಇವನ್ನು ನಾವು ರಾಷ್ಟ್ರಮಟ್ಟದಲ್ಲಿ ಮಾಡ್ತೀವಿ ಅಂತ ಅವ್ರು ಹೇಳ್ತಾ ಇದ್ದಾರೆ.